ಹಾಯ್ ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು 21ನೇ ತಾರೀಕು 2020 ಗೌರಿ ಹಬ್ಬ ನಮ್ಮ ಕಡೆ ಯಾವ ರೀತಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಬೇಗ ಇವತ್ತು ಶುಕ್ರವಾರ ಗೌರಿ ಹಬ್ಬ ಇರೋದರಿಂದ ಬಾಗಿಲನ್ನ ಪೂಜೆ ಮಾಡ್ತೀವಿ ನಾವು ಬಾಗಿಲಲ್ಲಿ ಗಣೇಶನ ಒಂದು ಮೂರ್ತಿ ಥರ ಮಾಡಿ ಇಟ್ಟು ಅಲ್ಲಿ ನಾವು ಏನು ದೃಷ್ಟಿ ತೆಗೆಯೋದು ಸೌತೆಕಾಯಿ ಎಲ್ಲ ಹೊಡೆದು ಇಡೋದು ಈ ಥರ ನಮ್ಮದೇ ಚೇಂಜ್ ಇದೆ ಒಂದು ಸ್ವಲ್ಪ ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹಾಗೆಯೇ ಇದೊಂದು ಮೆಮೊರಬಲ್ ಮೂಮೆಂಟ್ ಸೊ ಪ್ರತಿ ವರ್ಷ ನಾನು ನೆನಪು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ಈ ಗೌರಿ ಹಬ್ಬಕ್ಕೆ ನಾವು ಮಾಡೋದು ನಮ್ಮ ಕಡೆ ಎಲ್ಲ ಕಿಚಡಿ ಕಯಾಲ್ ಅಂತ ಅಂದ್ಬಿಟ್ಟು ಅದು ಫೇಮಸ್ ಈ ಹಬ್ಬಕ್ಕೆ ಅದು ಕೂಡ ತೋರಿಸ್ತೀನಿ ತುಂಬ ಸಿಂಪಲ್ ಅಂದರೆ ಪೂಜೆ ಅಷ್ಟೇ ಬೆಳಗ್ಗೆ ಬೇಗನೆ ಮುಗ್ದೋಗುತ್ತೆ ಅದಾದಮೇಲೆ ಮತ್ತೇನು ಸೆಲೆಬ್ರೇಷನ್ ಇಲ್ಲ ಸೊ ಹೇಗೆ ಹೋಗುತ್ತೆ ಬನ್ನಿ ನೋಡೋಣ ಬೆಳಗ್ಗೆ 5:30 ಅನಿಸುತ್ತೆ 5:30 5:30 ಆಗಿತ್ತು ಫಸ್ಟು ಬಾಗಿಲೆಲ್ಲ ತೋರಿಸ್ತೀನಿ ಅಪಾರ್ಟ್ಮೆಂಟ್ ಅಂತ ಅಂದಾಗ ನಮಗೆ ಯೂಶ್ವಲಿ ಮನೆಗಳಲ್ಲಿ ಎಲ್ಲ ಊರ ಕಡೆ ಎಲ್ಲ ಏನು ಹೊಸಲು ಏನಿರುತ್ತೆ ಸೊ ಆ ಥರ ಏನೂ ಇರೋದಿಲ್ಲ ಸ್ವಲ್ಪ ಈ ಟೈಲ್ಸಿಂದು ಕಾರ್ನರ್ ಇರುತ್ತಲ್ವ ಅಲ್ಲಿಗೇ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಲಾಸ್ಟ್ ಇಯರ್ ಊರಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಈ ವರ್ಷ ಊರಿಗೆ ಹೋಗೋದಕ್ಕಾಗಲಿಲ್ಲ ಮೊನ್ನೆ ತಾನೇ ಊರಿಂದ ಬಂದಿದ್ದರು ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಹೋಗಿ ಬಂದಿದ್ದರು ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗ್ತೀವಿ ಈ ಸತಿ ಗಣೇಶನ ಹಬ್ಬ ನಮ್ಮ ಮನೆಯಲ್ಲೇ ಗೌರಿ ಹಬ್ಬ ನಮ್ಮ ಕಡೆ ಏನು ಅಂದರೆ ಬೆಳಗ್ಗೆ ಬೇಗ ಏನು ಬೇಗನೆ ಎದ್ದು ಬಾಗಿಲೆಲ್ಲ ಒರೆಸಿ ತೊಳೆದು ಕುಂಕುಮ ಎಲ್ಲ ಇಟ್ಟು ದೀಪ ಹಚ್ಚಿಟ್ಟು ಹಾಗೆಯೇ ಸಗಣಿ ಸಿಕ್ಕಿದ್ರೆ ಸಗಣಿನಲ್ಲಿ ಅಥವಾ ನನಗಿಲ್ಲಿ ಸಗಣಿ ಸಿಗಲಿಲ್ಲ ಹಾಗಾಗಿ ಬಾಳೆಹಣ್ಣು ಪಚ್ಚಬಾಳೆ ಇರುತ್ತಲ್ಲ ಅದರಲ್ಲಿ ಅರ್ಧ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಏನು ಗರಿಕೆ ಅಥವಾ ತುಳಸಿ ಯಾವುದಾದ್ರೂ ಇಟ್ಬಿಟ್ಟು ಒಂದು ಗಣಪತಿನ ಮಾಡ್ಕೊಳ್ಬೇಕು ಸೊ ಅದನ್ನು ಒಂದು ವಿಳೆದೆಲೆ ಮೇಲೆ ಇಟ್ಟು ಬಾಗಿಲು ಮಧ್ಯದಲ್ಲಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಅಂದರೆ ಪ್ರತಿ ಒಬ್ಬೊಬ್ಬರು ಮನೆ ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಏನು ನೀವು ಮಾಡೋದೇ ಚೇಂಜ್ ಇರುತ್ತೆ ನಾವು ಮಾಡೋದೇ ಚೇಂಜ್ ಇರುತ್ತೆ ಈಗ ಬಾಗಿಲು ಮಧ್ಯದಲ್ಲಿ ಇಟ್ಟಿದ್ದೀನಿ ಇಟ್ಬಿಟ್ಟು ಏನು ಗಣೇಶನ ನಾವು ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಇದು ಫಸ್ಟು ಗಣೇಶನ ಪೂಜೆ ಮಾಡಿ ಗೌರಿನ ಒಳಗಡೆ ಬರಮಾಡ್ಕೊಳ್ಳೋದು ಅಂದರೆ ಪೂಜೆ ಮಾಡಿ ಮೊದಲು ವಿಘ್ನ ನಿವಾರಕ ಫಸ್ಟು ಗಣೇಶನಿಗೆ ಪೂಜೆ ಆಮೇಲೆ ದೃಷ್ಟಿ ಸೌತೆಕಾಯಿ ಮತ್ತು ತೆಂಗಿನಕಾಯಿನ ನಾವು ಇದು ಮಾಡ್ತೀವಿ ಬಾಗಿಲಲ್ಲಿ ಹೊಡಿತೀವಿ ಇದು ಏನೇ ಮನೆಗೇನೇ ದೃಷ್ಟಿ ಇದ್ರೂ ಎಲ್ಲ ನಿವಾರಣೆ ಆಗಲಿ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಅಂದ್ಬಿಟ್ಟು ವಿಘ್ನೇಶ್ವರನಿಗೆ ಬೇಡಿಕೆನ ಇಡೋದು ಅಂತ ಹೇಳ್ಬೋದು ನನಗೆ ಯಾವ ರೀತಿ ಗೊತ್ತು ಅಮ್ಮ ಯಾವ ರೀತಿ ಹೇಳಿದರು ಸೊ ಆ ರೀತಿಯಲ್ಲಿ ನಾನು ಮಾಡಿದ್ದೀನಿ ಯಾಕೆ ಅಂತಂದರೆ ಪೂಜೆ ಅಂತ ಅಂದಾಗ ಇದೇ ರೀತಿ ಅದೇ ರೀತಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಖಂಡಿತವಾಗಲೂ ದೇವರು ಯಾವತ್ತೂ ರೂಲ್ಸು ರೆಗ್ಯುಲೇಷನ್ಸ್ನ ಹಾಕಿಲ್ಲ ನೀವು ಇದೇ ಹಣ್ಣು ಇಡಬೇಕು ಇದೇ ಹೂಗಳನ್ನು ಇಡಬೇಕು ಹೀಗೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಭಕ್ತಿಯಿಂದ ಹೇಗೆ ಬರುತ್ತೆ ಹೇಗೆ ಅಂತ ಏನು ಗೊತ್ತಾಗುತ್ತೆ ಆ ರೀತಿಯಲ್ಲಿ ಪೂಜೆನ ಮಾಡ್ಬೋದು ನಾನು ನಮ್ಮ ಒಂದು ಏನು ನಮ್ಮ ಕಡೆ ಯಾವ ರೀತಿ ಮತ್ತು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದೊಂದು ನಿಮಗೂ ಕೂಡ ತಿಳಿಸ್ಕೊಟ್ಟಂಗಾಗುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿದೆ ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಕಾಯಿ ಎಲ್ಲ ಹೊಡೆದು ನೆಕ್ಸ್ಟು ಕಿಚಡಿ ರೆಡಿ ಮಾಡಬೇಕು ನಾನು ಸೀರೆನ ಇದು ನನಗೆ ಶಾಪ್ಜಿನಲ್ಲಿ ನಾನು ತೊಗೊಂಡಿದ್ದು ಈ ಸೀರೆನ ನೋಡಿರೋದು ಈಗ ಸೌತೆಕಾಯಿ ಮನೆ ಫುಲ್ಲು ಎಲ್ಲ ದೃಷ್ಟಿನ ತೆಗೆದು ಈಗ ಇನ್ನು ಬಾಗಿಲಲ್ಲೇ ಹೊಡಿಬೇಕಾಗುತ್ತೆ ಹೊಡೆದು ಆ ಕಡೆ ಈ ಕಡೆ ಬಾಗಿಲಿಗೆ ಇಡಬೇಕು
ಈಗ ಪೂಜೆ ಎಲ್ಲ ಆದಮೇಲೆ ಏನು ಗಣೇಶನ ನಾವು ಮಾಡಿರ್ತೀವಿ ಅದು ಪಾಟ್ಲಲ್ಲೇ ಸೈಡಲ್ಲಿ ಇಟ್ಟಿರ್ತೀವಿ, ಸಂಜೆ ಅದನ್ನು ಗಿಡದ ಹತ್ರ ಏನೋ ತೊಗೊಂಡ್ಬಿಟ್ಟು ಇಡ್ಬೋದು. ಇಲ್ಲ ಅಂತಂದರೆ ಹಬ್ಬ ಎಲ್ಲ ಆದಮೇಲೆ ಬೇಕಾದರೆ ನೆಕ್ಸ್ಟ್ ಡೇ ಇಡ್ಬೋದು. ಈಗ ನೆಕ್ಸ್ಟು ಮನೇಲಿ ಒಳಗಡೆ ಪೂಜೆ, ಹೊರಗಡೆ ಎಲ್ಲ ಪೂಜೆ ಆಯಿತು ಮತ್ತು ಇಲ್ಲೂ ಒಳಗಡೆನೂ ಪೂಜೆ ಆಯಿತು. ನಾನು ಕುಂಕುಮ ತಗೊಂತಿದ್ದಾಳೆ, ಅವಳು ಕೂಡ ಬೇಗ ಎದ್ದಿದ್ಲು. ಇವತ್ತು ಟಿಫನ್ ಅಂತ ಬಂದಾಗ ಕಿಚಡಿ ಮತ್ತು ಕೈಯಾಲ್ ಅಂತ ಅಂದ್ಬಿಟ್ಟು ಫೇಮಸ್ಸು. ಸೊ ಸ್ವೀಟ್ ಇದು, ನಾನು ತೋರಿಸ್ತೀನಿ ಹೇಗೆ ನಾನು ಮಾಡಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಏನು ಅಷ್ಟು ಜೋರು ಅಂತ ಅಂದ್ಬಿಟ್ಟು ಏನೂ ಇಲ್ಲ. ನೆಕ್ಸ್ಟ್ ಡೇ ಇನ್ನು ನಾರ್ಮಲ್ ಪೂಜೆ ಹಬ್ಬ ಊಟ ಇದೇ ಇದೆ. ಸೊ ನಾಳೆನೂ ಆದಷ್ಟು ನಾನು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಆಗಿನ ಲಾಸ್ಟ್ ಇಯರು ಊರಲ್ಲೇ ಇದ್ವಿ ಹಬ್ಬಕ್ಕೆ, ಈ ವರ್ಷ ಇಲ್ಲಿದ್ದೀವಿ. ಏನು ನೆಕ್ಸ್ಟ್ ಇಯರ್ ನಾನು ಈ ವಿಡಿಯೋನ ನೋಡಿದಾಗ ಓ ಲಾಸ್ಟ್ ಇಯರ್ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಅನ್ನೋದು ನನಗೂ ಗೊತ್ತಾಗ್ತಾ ಇರುತ್ತೆ. ಒಂದು ಮೆಮೊರಬಲ್ ಮೂಮೆಂಟ್ ಆಗಿ ಉಳ್ಕೊಳ್ಳುತ್ತೆ. ನಿಮ್ಮ ಜೊತೆನೂ ಶೇರ್ ಮಾಡಿದೆ ನನ್ನ ರೆಸಿಪಿನ ಅಂತ ಅನ್ನೋದು ನನಗೂ ಖುಷಿಯಾಗುತ್ತೆ. ಹಾಗೆಯೇ ಪರಿಸರ ಸ್ನೇಹಿ ಗಣೇಶನ್ನು ಉಪಯೋಗಿಸಿ ಮನೆಯಲ್ಲೇ ಖುಷಿಯಾಗಿ ಫ್ಯಾಮಿಲಿ ಜೊತೆ ಹಬ್ಬನ ಆಚರಿಸಿ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಹೇಗೆ ನಾನು ಕಿಚಡಿ ಕೈಯಾಲು ಮಾಡಿದೆ ಬನ್ನಿ ತೋರಿಸ್ತೀನಿ. ನನ್ನ ಪ್ರೋಟೀನ್ ಪೌಡರ್ ಇದು ಬಂದು ಓಟ್ಸ್ ತೊಗೊಂಡಿದ್ವಿ ಲಾಸ್ಟ್ ಟೈಮು, ಲಾಸ್ಟ್ ಇಯರ್ ಮಾಲ್ಗೆ ಹೋಗಿದ್ದಾಗ ಆ ಬಾಕ್ಸ್ ನನಗೆ ಇದು ಪ್ರೋಟೀನ್ ಪೌಡರ್ ಹಾಕಿಡೋದಕ್ಕೆ ಫಿಟ್ ಆಯಿತು. ಈಗ ಇಲ್ಲಿ ನಾನು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಒಂದು ಲೋಟದಷ್ಟು ನೀರಿಗೆ ಒಂದು ಎರಡು ಟೀಸ್ಪೂನಷ್ಟು ಪ್ರೋಟೀನ್ ಪೌಡರ್ ಹಾಕಿ ಮಳಿಸ್ತಾ ಇದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಏನಾದರೂ ಹಾಕ್ಕೊಂಡು ಅದಾದಮೇಲೆ ಫೈನಲಿ ಮಿಲ್ಕ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ಥರನಾದರೂ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಮ್ಮ ಕಿಚಡಿ ಮಾಡ್ಕೊಳ್ಳೋದಕ್ಕೆ ಜೀರಿಗೆ ಒಂದು ಟೀಸ್ಪೂನ್ ತೊಗೊಂಡಿದ್ದೀನಿ. ಉಚ್ಚೆಳ್ಳು ಅಂತ ಹೇಳ್ತಾರೆ, ನಾರ್ಮಲ್ ಎಳ್ಳಲ್ಲ ಉಚ್ಚೆಳ್ಳು ಅಂತ, ಅದು ಒಂದು ಟೀಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಧನಿಯಾ ಕಾಳು ತೊಗೊಂಡಿದ್ದೀನಿ, ಮತ್ತು ಇದು ಬಂದು ಏನು ಹುರುಳಿ ಕಾಳು, ಹಾಗೆಯೇ ಒಂದು ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು. ಒಂದು ಲೋಟ ನಾನು ಲೋಟ ತೋರಿಸ್ತೀನಿ, ಅದಕ್ಕೆ ಇಷ್ಟು ಕ್ವಾಂಟಿಟಿ. ಇದು ಸ್ವಲ್ಪ ಹೆಚ್ಚು ಅಂತಲೇ ಅನಿಸುತ್ತೆ. ಈಗ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಇವೆಲ್ಲವನ್ನು ಕೂಡ ಘಮ ಘಮ ಅಂತ ಅನ್ನೋ ರೀತಿಯಲ್ಲಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಟೀಸ್ಪೂನಷ್ಟು ನಾನು ಮೆಂತ್ಯ ಪೌಡರ್, ಅಕಸ್ಮಾತ್ ನೀವು ಮೆಂತ್ಯ ಪೌಡರ್ ಇಲ್ಲ ಅಂತ ಅಂದರೆ ಸೊ ಮೆಂತ್ಯನೇ ತೊಗೋಬೇಕಾಗುತ್ತೆ. ಎಲ್ಲ ಒಂದೊಂದು ಟೀಸ್ಪೂನ್ ತೊಗೊಂಡ್ರೆ ಇದು ಒಂದು ಅರ್ಧ ಟೀಸ್ಪೂನಷ್ಟು ನೀವು ತೊಗೋಬೋದು. ಈಗ ಪೌಡರ್ ಇದು ಕ್ರಂಚಿ ಕ್ರಂಚಿಯಾಗಿ ಪೌಡರ್ ಮಾಡ್ತೀನಿ, ಫುಲ್ ಪೌಡರ್ ಅಲ್ಲ, ನೀವು ನೋಡ್ತಾ ಇದ್ದೀರ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಬನ್ನಿ ನೋಡೋಣ. ಓಕೆ, ಇವಾಗ ಕುಕ್ಕರ್ಗೆ ಎಣ್ಣೆ ಒಂದು ಎರಡು ಟೀಸ್ಪೂನಷ್ಟು ಹಾಕಿದ್ದೀನಿ, ಹಾಗೆಯೇ ಅರಿಶಿನ ಪುಡಿ ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಗ್ಲಾಸಲ್ಲಿ ಒಂದು ಲೋಟದಷ್ಟು ನಾನು ಅಕ್ಕಿನ ಹಾಕಿದ್ದೀನಿ. ಇದನ್ನು ನೀವು ಖಾರ ಮತ್ತು ಸ್ವೀಟು ಮಾಡ್ಕೊಳ್ಬೋದು. ಅನ್ನ ಆದಮೇಲೆ ಚಿತ್ರಾನ್ನ ಒಗ್ಗರಣೆ ಹಾಕ್ತಿರಲ್ಲ ಆ ಥರ ಪುದೀನನ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಎರಡು ಅಥವಾ ಮೂರು ಟೀಸ್ಪೂನಷ್ಟು ನಾವು ಆವಾಗಲೇ ಪೌಡರ್ ಮಾಡಿಟ್ಕೊಂಡಿದ್ದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ಹಾಕ್ಸಿದ್ರೆ ಸಾಕು. ಉಪ್ಪು ಹಾಕಿ ಮತ್ತು ಒಂದೆರಡು ಲೋಟದಷ್ಟು ನೀರನ್ನು ಹಾಕಿ ಅದಾದಮೇಲೆ ಒಂದೆರಡರಿಂದ ಮೂರು ವಿಷಲ್ ಹಾಕ್ಸಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಈಗ ನೆಕ್ಸ್ಟು ಕಾಯಲು ಮಾಡೋದಕ್ಕೆ ನೋಡಿ ಕಾಯಿ ತುರ್ಕೊಡ್ತಾ ಇದ್ದಾರೆ ಈಗ ಮಾತ್ರ ಮಾಡಿಸ್ಕೊಂತಾರೆ. ಮಾಡಾಕ್ತೀನಲ್ಲ ಅಡುಗೆ ಎಲ್ಲ. ಸಾರಿ, ನಂದುಗಂತೂ ಬೆಲ್ಲ ಅಂತಂದರೆ ನನ್ನ ಮಗಳಿಗೂ ನಂದುಗೂ ಫೇಮಸ್. ಸೊ ಅವರು ತಿನ್ಕೊಂಬಿಡ್ತಾರೆ. ಈಗ ಕಾಯಲು ಮಾಡೋದಕ್ಕೆ ಗಸಗಸೆ ಮತ್ತು ಏಲಕ್ಕಿ ಕಾಯಿ ಎಲ್ಲ ಹಾಕಿಬಿಟ್ಟು ಒಂದು ಲೋಟ ನೀರು ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡಿ ಆಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೇಕು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ. ಹಬ್ಬ ಬೆಳಗ್ಗೆನೆ ಬೇಗ ಮುಗ್ದೋಯ್ತು, ತಿಂಡಿ ತಿಂದಿದ್ದು ಆಯಿತು. ಇನ್ನು ನಾಜಿಕನು ಅವ್ರ ದೊಡ್ಡಪ್ಪ ಅವ್ರ ಮನೆಗೆ ಓಡಿದ್ದಾಯಿತು, ನಮ್ದೆಲ್ಲ ಕೆಲಸ ಮುಗ್ದಿದ್ದು ಆಯಿತು. ಸದ್ಯಕ್ಕೆ ಈಗ ಮಧ್ಯಾಹ್ನಕ್ಕೆ ರೆಡಿ ಮಾಡಬೇಕು. ಅಷ್ಟರೊಳಗಡೆ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ಸೊ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ. ಮತ್ತು ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸ್ಟೇ ಹೋಮ್, ಸ್ಟೇ ಸೇಫ್.